ಮಾತು ಮನೆ ಕೆಡಿಸ್ತಿದೆ, ಸಾಕು ನಿಲ್ಸಿ ಅಂತ ಯಡಿಯೂರಪ್ಪನವರು ಗರಂ ಆಗಿದ್ದಾರಂತೆ. ಯಡಿಯೂರಪ್ಪನವರ ಮನೆಗೆ ಹೋದವರು ಮಾಡಿದ್ದಾದ್ರೂ ಏನು, ಮನೆಯಿಂದ ಹೊರಬಂದ ಆಪ್ತರ ನಡೆಯಿಂದ BSY ಗರಂ ಆದ್ರ? ಯಾರ್ಯಾರಿಗೆ ಯಡಿಯೂರಪ್ಪ ಖಡಕ್ ವಾರ್ನ್ ಮಾಡಿದ್ರು ಗೊತ್ತಾ? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಯಡಿಯೂರಪ್ಪ ವಾರ್ನ್ ಇನ್ ಸೈಡ್ ಸ್ಟೋರಿ. ಹಾಗಾದ್ರೆ ಯಡಿಯೂರಪ್ಪನವರು ಇಷ್ಟೊಂದು ಗರಂ ಆಗೋದಕ್ಕೆ ಕಾರಣವಾದ್ರು ಏನು, ನೋಡೋಣ ಕೆಲವೇ ಕ್ಷಣಗಳಲ್ಲಿ. ಹಾಗಾದ್ರೆ BSY ಯಾತಕ್ಕೋಸ್ಕರ ಗರಂ ಆದ್ರು, ಯಾವ ಕಾರಣದಿಂದ ಗರಂ ಆದ್ರು, ಅವ್ರು ಗರಂ ಆಗೋದಕ್ಕೆ ಕಾರಣವಾದ್ರು ಏನು, ನೋಡೋಣ ಬ್ರೇಕಿಂಗ್ ನಂಬರ್ 2. BSY ನಿವಾಸ ಧವಳಗಿರಿಗೆ ಬರೋ ಕೆಲವರಿಂದಲೇ BSYಗೆ ತೊಂದರೆ ಆಗ್ತಾ ಇದೆಯಂತೆ. ಯಡಿಯೂರಪ್ಪ ಮನೆಗೆ ಕೆಲವರು ಪದೇ ಪದೇ ಎಂಟ್ರಿ ಕೊಟ್ಟಿದ್ದಾರೆ. ಮಾಧ್ಯಮಗಳ ಜೊತೆ ಕೆಲವರ ಅನಗತ್ಯ ಮಾತಿನಿಂದ ಸಿಎಂಗೆ ತೊಂದರೆ ಆಗ್ತಾ ಇರೋದು. DCM ಹುದ್ದೆಗೆ ಸಂಬಂಧಿಸಿದಂತೆ ಅನಗತ್ಯವಾಗಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಾರಂತೆ BSY ಮನೆಗೆ ಬರ್ತಾ ಇರೋರು. ನಿಮ್ಮ ಮಾತಿನ ಹಿಂದೆ ನಾನಿದ್ದೀನಿ ಅನ್ನೋ ತಪ್ಪು ಭಾವನೆ ಬರ್ತಾ ಇದೆ. ನನ್ನ ಇಶಾರೆ ಮೇರೆಗೆ ವಿವಾದ ಮಾಡ್ತಾ ಇದ್ದೀರಾ ಅನ್ಕೋತಾರೆ. ಸುಮ್ಮನೆ ನನ್ನ ಮನೆಗೆ ಬಂದು ಏನೇನೋ ವಿವಾದ ಸೃಷ್ಟಿಸಬೇಡಿ, ಇದು ನನ್ನ ರಾಜಕೀಯ ನಿರ್ಧಾರಗಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಕೆಲ ಆಪ್ತ ಶಾಸಕರ ವಿರುದ್ಧ ಯಡಿಯೂರಪ್ಪ ಫುಲ್ ಗರಂ ಆಗಿದ್ದಾರೆ. ಯಡಿಯೂರಪ್ಪ ವಾರ್ನಿಂಗ್ಗೆ ಆಪ್ತರು ಬಗ್ತಾರಾ, ಕಾದ್ ನೋಡ್ಬೇಕು. ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ರವೀಶ್, ಯಡಿಯೂರಪ್ಪನವರಿಗೆ ಕೆಲ ಶಾಸಕರು ಕಿರಿಕಿರಿ ಉಂಟು ಮಾಡ್ತಾ ಇದ್ದಾರಂತೆ, ಹಾಗಾದ್ರೆ ಯಾವ ಕಾರಣದಿಂದ, ಏನಂದ್ರು ಯಡಿಯೂರಪ್ಪ ಅವರಿಗೆ? ಪ್ರಮುಖವಾಗಿರ್ತಕ್ಕಂಥದ್ದು ಈ ಕೆಲ ದಿನಗಳ ಹಿಂದೆ DCM ಹುದ್ದೆ ವಿವಾದ ಏನಿತ್ತು, ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲೂ ಕೂಡ ಸುದ್ದಿ ಮಾಡಿತ್ತು. ಮತ್ತೆ ಆಪ್ತ ಶಾಸಕರಿಗಿಂತ ರೇಣುಕಾಚಾರ್ಯ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದಲ್ಲೇ ಮಾತನಾಡಿದ್ರು, ಅದಾದ ಬಳಿಕ ಸೈಲೆಂಟ್ ಆಗಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರೇ ಇದರ ಹಿಂದೆ ಇದ್ದಾರೆ ಅನ್ನೋ ಮಾತುಗಳು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಮತ್ತೆ BJP ವಲಯದಲ್ಲೂ ಕೂಡ ಇದೇ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರು ಕೂಡ ಡ್ಯಾಮೇಜ್ ಆಗ್ತಾ ಇದೆ ಅಂತ ಅವರ ಆಪ್ತರು ಕೂಡ ಹೇಳ್ತಾ ಇದ್ರು. ಈಗ ಸ್ವತಃ ಯಡಿಯೂರಪ್ಪನವರು ಕೂಡ ಇಂತಹ ವಿಚಾರಗಳಿಗೆ, ಅಂದ್ರೆ ಕೇವಲ ಬರೀ DCM ವಿಚಾರಕ್ಕಲ್ಲ, ಬೇರೆ ಬೇರೆ ರೀತಿಯಲ್ಲೂ ಕೂಡ ನನ್ನ ಮನೆಗೆ ಬಂದು ಮಾತನಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಮಾತನಾಡದಂತಹ ಸಂದರ್ಭದಲ್ಲೂ ಕೂಡ ವಿವಾದ ಆಗುತ್ತೆ. ಹಾಗಾಗಿ ಇದು ಯಡಿಯೂರಪ್ಪ ಅವರೇ ಹೇಳಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ರಾಜಕೀಯ ವಲಯದಲ್ಲೂ ಕೂಡ ಪ್ರಸ್ತಾಪ ಆಗ್ತದೆ. ಇದರಿಂದ ತೊಂದರೆ ಆಗ್ತದೆ ಅಂತ ಕೂಡ ಯಡಿಯೂರಪ್ಪನವರು ಸಿಟ್ಟಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅವರ ಮನೆಗೆ ಬರ್ತಕ್ಕಂತ ಆಪ್ತ ಶಾಸಕರು ಅವರ ಮನೆಯಿಂದ ಹೋದ ಬಳಿಕ ಮಾಧ್ಯಮಗಳ ಮುಂದೆ ವಿವಾದ ಸೃಷ್ಟಿಸುವಂತ ಮಾತನಾಡಬಾರದು ಅಂತ ಕೂಡ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರಂತೆ. ಹಾಗಾಗಿ ಈ ವಾರ್ನಿಂಗ್ಗೆ ಅವರ ಆಪ್ತ ಶಾಸಕರು ಬಗ್ತಾರ ಅಥವಾ ಕಂಟಿನ್ಯೂ ಮಾಡ್ತಾರ ಅನ್ನೋ ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಯಡಿಯೂರಪ್ಪನವರಿಗೆ ಅವರ ಆಪ್ತ ಮನೆಯಿಂದ ಹೊರಟಂತಹ ಆಪ್ತ ಶಾಸಕರು ವಿವಾದ ಸೃಷ್ಟಿಸೋದ್ರಿಂದ ಎಲ್ಲೋ ಒಂದ್ ಕಡೆ ಮುಜುಗರಕ್ಕೀಡಾಗ್ತಾ ಇದಾರೆ ದೊಡ್ಡ ಮಟ್ಟದಲ್ಲಿ ಅಂತ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಸಭಾ. ಓಕೆ, ಯಡಿಯೂರಪ್ಪನವರು ಕೋಪ ಮಾಡ್ಕೊಂಡಿರೋದಕ್ಕೂ ವ್ಯಾಲಿಡ್ ಪಾಯಿಂಟ್ ಇದೆ ಅಲ್ವಾ ರವೀಶ್? ಯಾಕಂದ್ರೆ ಸುಖ ಸುಮ್ಮನೆ ಏನೇ ಆದ್ರೂ ಕೂಡ ಆ ವಿವಾದ ಎಲ್ಲವೂ ಕೂಡ ಯಡಿಯೂರಪ್ಪನವರ ಮೇಲಾಗುತ್ತೆ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇದು ಪ್ರಭಾವ ಬೀರುತ್ತೆ. ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಯಡಿಯೂರಪ್ಪ ಅವರ ಮನೆಗೆ ತೆರಳಿ ಅವರ ಮನೆಯಿಂದ ಒಂದು 5-10 ನಿಮಿಷ ಮಾತುಕತೆಯನ್ನು ನಡೆಸ್ಕೊಂಡ್ ಬಳಿಕ ಮಾಧ್ಯಮಗಳಿಗೆ ಬೇರೆ ಬೇರೆ ರೀತಿ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ, ಅದು ವಿವಾದಕ್ಕೆ ತಿರುಗುವಂತ ಹೇಳಿಕೆಯನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಇಲ್ಲಿ ಏನೋ ಬೇರೆ ರೀತಿಯ ರಾಜಕೀಯ ಚಟುವಟಿಕೆ ನಡೀತಾ ಇರಬಹುದು ಅಂತ ಕೂಡ ಅನ್ಸಿರ್ಬೋದು. ಆ ಕಾರಣದಿಂದಾಗಲೇ ವಾರ್ನ್ ಮಾಡಿರಬಹುದು ಸಭಾ. ಓಕೆ ರವೀಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಎಸ್ ರೇಣುಕಾಚಾರ್ಯ, ಉಮೇಶ್ ಕತ್ತಿ ಇನ್ನುಂತಾದವರು ಏನೇನೆಲ್ಲ ಮಾತನ್ನ ಆಡಿದ್ರು, ಮಾಧ್ಯಮಗಳ ಜೊತೆ ಏನೆಲ್ಲ ವಿವಾದವನ್ನ ಸೃಷ್ಟಿ ಮಾಡಿದ್ರು, ಅದಕ್ಕೆ ಯಡಿಯೂರಪ್ಪನವರು ಕೋಪಗೊಂಡಿದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೆ ಇದು ಯಡಿಯೂರಪ್ಪನವರು ನನ್ನ ರಾಜಕೀಯ ನಿರ್ಧಾರಗಳ ಮೇಲೂ ಕೂಡ ನನಗೆ ಪ್ರಭಾವ ಬೀರುತ್ತೆ, ದಯವಿಟ್ಟು ಈ ರೀತಿಯಾಗಿ ಮಾತನಾಡೋದನ್ನ ನಿಲ್ಲಿಸ್ಬಿಡಿ, ನಿಮ್ಮ ಹಿಂದೆ ನೀವು ಮಾತಾಡ್ತಾ ಇರೋದ್ರ ಹಿಂದೆ ನಾನಿದ್ದೀನಿ ಅಂತ ಜನ ಅನ್ಕೋತಾರೆ, ರಾಜಕೀಯವಾಗಿ ನನ್ನನ್ನ ಯಾರೂ ಕೂಡ ಡ್ಯಾಮೇಜ್ ಮಾಡಬೇಡಿ ಅಂತ ಗರಂ ಆಗಿದ್ದಾರೆ ಕೆಲ ಆಪ್ತ ಶಾಸಕರ ವಿರುದ್ಧ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಈ ಆಪ್ತ ಶಾಸಕರು ಇದೇ ನಡೆಯನ್ನ ಮುಂದುವರಿಸ್ತಾರಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು.